ಹಾಗೆ ನಾರಾದರೆ ಹೇಳಬೇಕು ವೃತಾ ಖೇದಯಸೆ ಬಾಲೇ ಅಹೋ ಚಿಂತಾತುರಾ ಕಥಂ ಶ್ರೀಕೃಷ್ಣ ಚರಣಾಂಭೋಜಂ ಸ್ಮರದುತಿ ಯಾಕಮ್ಮ ಚಿಂತೆ ಮಾಡ್ತೀಯಾ ಯಾಕೆ ಚಿಂತೆ ಮಾಡ್ತೀಯಾ ಜ್ಞಾನ ವೈರಾಗ್ಯಗಳು ಈ ರೀತಿಯಾಗಿ ಕೃಷರಾಗಿ ಬಿದ್ದಿದ್ದಾರೆ ನಾನು ಕೃಷಳಾಗಿದ್ದೇನೆ ಅಂತ ನೀನು ಚಿಂತೆ ಮಾಡ್ತಾ ಇದೆಯಲ್ಲ ಯಾಕೆ ಚಿಂತೆ ಮಾಡ್ತಿ ಶ್ರೀಕೃಷ್ಣ ಚರಣಾಂಭೋಜಂ ಸ್ಮರದುತಿ ದೇವರ ಪಾದಸ್ಮರಣೆ ಮಾಡು ರಂಗನೆಂದನ ಭವವು ತೆಂದನ ದೇವರ ಪಾದಸ್ಮರಣೆ ಮಾಡು ದೇವರ ಪಾದಸ್ಮರಣೆ ಕಷ್ಟ ಬಂದಾಗ ಏನು ಮಾಡಬೇಕು ಗೊತ್ತಾ ನೋವಾದಾಗ ಏನು ಮಾಡಬೇಕು ಗೊತ್ತಾ ಆ ಕಷ್ಟದಿಂದ ವಿಲಾಪ ಮಾಡ್ತಾ ಕೊಡ್ತೇವೆ ಇನ್ನೊಬ್ಬರನ್ನು ಬೈತಾ ಕೊಡ್ತೇವೆ ಅಯ್ಯೋ ಹೀಗಾಯ್ತೇ ಅಂತ ದುಃಖ ಅನುಭವಿಸ್ತಾ ಕೊಡ್ತೇವೆ ಅಲ್ಲ ಕಷ್ಟ ಒದಗಿ ಬಂದಾಗ ಕಣ್ಗಳನ್ನು ಮುಚ್ಚಿ ಪರಮಮಂಗಲವಾದ ಭಗವಂತನ ಪಾದಗಳನ್ನು ಸ್ಮರಣೆ ಮಾಡಬೇಕು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮಟ್ಟಿಕಾಕೃತ್ಪಾದರು ಶ್ರೀಪಾದರಾಜರು ಶ್ರೀಮಚಂದ್ರಿಕಾಚಾರ್ಯರು ಶ್ರೀವಾದಿರಾಜರು ಶ್ರೀ ವಿಜಯೀಂದ್ರ ಸ್ವಾಮಿಗಳು ಶ್ರೀರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ಈ ಮಹಾನುಭಾವರ ಸ್ಮರಣೆಯನ್ನು ಮಾಡಬೇಕು ಕಷ್ಟ ಹೋಗ್ತದೆ ಹೋಗ್ತದೆ ಕಷ್ಟ ಶ್ರೀಕೃಷ್ಣ ಚರಣಂ ಸ್ಮರ ದುಃಖಂ ಗಮಷ್ಯತಿ ನೀವು ಪರೀಕ್ಷೆ ಮಾಡಿ ನೋಡಿ ಕಷ್ಟ ಬಂದಾಗ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಕಷ್ಟದ ಬೆಟ್ಟ ಕರಕ್ತದೆ ಕರಕ್ತದೆ ದ್ರೌಪದೀ ಚ ಪರಿತ್ರಾತ ಏನ ಕೌರವ ಕಶ್ಮಲಾತೆ ಪಾಲಿತ ಗೋಪಸುಂದರ್ಯ ಸ ಕೃಷ್ಣ ಗತಃ ನೋ ದ್ರೌಪದಿಯನ್ನು ರಕ್ಷಣೆ ಮಾಡಿದ ಸ್ವಾಮಿಯವನು ಕೌರವ ಕಶ್ಮಲಾತ್ ಕೌರವರ ಸಭೆಯ ಮಧ್ಯದಲ್ಲಿ ನಮ್ಮ ದ್ರೌಪದಿ ದೇವಿಯರನ್ನು ರಕ್ಷಣೆ ಮಾಡಿದ ಗೋಪಿಕೆಯರನ್ನು ರಕ್ಷಣೆ ಮಾಡಿದ ಸ್ವಾಮಿಯವನು ಎಲ್ಲೂ ಹೋಗಿಲ್ಲಮ್ಮ ಇಲ್ಲೇ ಇದ್ದಾನೆ ತಂತು ಭಕ್ತಿ ಪ್ರಿಯಾತಸ್ಯ ಸತತಂ ಸತಾಣತಿಕ ತ್ವಯಾಹೂತಸ್ತು ಭಗವಾನ್ ಯಾತಿ ನೀಚ ಭಗವಂತನಿಗೆ ಅತ್ಯಂತ ಪ್ರಿಯಳಾದವಳು ನೀನು ಭಕ್ತಿ ದೇವತೆ ಜನರಿಗೆ ಭಕ್ತಿಯನ್ನು ಅನುಗ್ರಹ ಮಾಡುವಂತಹವಳು ನೀನು ಕರೆದರೆ ನೀಚ ಗೃಹೇಶ್ವೀ ಏನು ಅದ್ಭುತವಾದ ಮಾತನ್ನು ನಮ್ಮ ನಾರದರೇ ಹೇಳ್ತಾರೆ ನೀನು ಯಾರ ಮನಸ್ಸಿನಲ್ಲಿ ಹೋಗಿ ಕುಡ್ತೀಯಾ ಅವರಿಗೆ ಭಕ್ತಿ ಬರ್ತದೆ ಆ ಭಕ್ತನಾದ ಮನುಷ್ಯ ಎಲ್ಲಿ ನಿಂತು ಕೂಗಿದರೂ ಭಗವಂತ ಅವರ ಮನೆಗೆ ಬರ್ತಾನೆ ನೀಚ ಗೃಹೇಶ್ವೀ ಅವನು ಜಗತ್ತಿನಿಂದ ಪರಿತ್ಯಕ್ತನಾಗಿರಬಹುದು ಅವನ ಬಳಿ ಹಣ ಇಲ್ಲದೇ ಇರಬಹುದು ಅವನ ಬಳಿ ಅಧಿಕಾರವಿಲ್ಲದೇ ಇರಬಹುದು ಅವನು ಇಡೀ ಸಮಾಜದಿಂದ ಪರಿತ್ಯಕ್ತನಾಗಿ ಚಂಡಾಲನಾಗಿ ಸಹಿತ ಇರಬಹುದು ಭಕ್ತನಾಗಿ ಭಗವಂತನನ್ನು ಕರೆದರೆ ಭಗವಂತ ಅವರ ಮನೆಗೆ ಬಂದು ಬಿಡ್ತಾನೆ ಅಂಥ ತಾಯಿ ನಿನ್ನದು ಸತ್ಯತ್ರಿಯುಗೇ ಬೋಧ ವೈರಾಗ್ಯೌ ಮುಕ್ತಿ ಸಾಧಕೌ ಕಲೌತು ಕೇವಲ ಭಕ್ತಿ ಬ್ರಹ್ಮಸಾಯುಜ್ಯಕಾರಿಣೀ ಕೃತಯುಗ ತ್ರಿತಾಯುಗ ದ್ವಾಪರ ಯುಗಗಳಲ್ಲಿ ವೈರಾಗ್ಯಗಳನ್ನು ಅತ್ಯಧಿಕವಾಗಿ ಸಂಪಾದನೆ ಮಾಡಬೇಕು ಅತ್ಯಧಿಕವಾಗಿ ಬಹಳ ಮಹತ್ವವಿದೆ ಆದರೆ ಕಲಿಯುಗದೊಳಗೆ ಭಕ್ತಿಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿಬಿಡ್ತೇವೆ ಭಕ್ತಿಯಿಂದ ವೈರಾಗ್ಯವನ್ನು ಸಂಪಾದನೆ ಮಾಡಿಬಿಡ್ತೇವೆ ಕೃತಾದಿಯುಗಗಳಲ್ಲಿಯೂ ಭಕ್ತಿಯಿಂದ ಜ್ಞಾನ ವೈರಾಗ್ಯಗಳು ಬರ್ತವೆ ಆದರೆ ವಿಶೇಷ ಸಾಧನೆಯನ್ನು ಮಾಡಬೇಕು ವಿಶೇಷ ಸಾಧನೆಯನ್ನು ಆದರೆ ಭಗವಂತನಲ್ಲಿ ಭಕ್ತಿಯನ್ನು ತಾಳಿ ಕೇವಲ ನಾಮಸ್ಮರಣ ಮಾಡ್ತಾ ಕುಳಿತರೆ ಭಗವಂತನೇ ನಮ್ಮಿಂದ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿ ಜ್ಞಾನವನ್ನು ಅನುಗ್ರಹಿಸ್ತಾನೆ ಭಗವಂತನೇ ಸಂಸಾರದ ಅಸಾರತೆಯನ್ನು ತೋರಿ ನಮಗೆ ವೈರಾಗ್ಯವನ್ನು ನೀಡಿಬಿಡ್ತಾನೆ ಇಶ್ಚಿತ್ಯ ಚಿದ್ರೂಪ ಸದ್ರೂಪನ್ ತ್ವಾಂ ಸಸರ್ಜ ಪರಮಾನಂದಚಿನ್ಮೂರ್ತಿ ಸುಂದರೀಂಕೃಷ್ಣವಲ್ಲ ಪೃಷ್ಟಂಕರೋಮೀತಿ ಚೈಕದಾ ತ್ವಾಂ ಜ್ಞಾಪಯತ್ ಕೃಷ್ಣೋ ಮದ್ಭಕ್ತಾನ್ ಪೋಷಯೇತಿ ಚ ಭಗವಂತ ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದಾಗ ನಿನ್ನ ಕೈ ಜೋಡಿಸಿ ಪರಮಾತ್ಮನನ್ನು ಕೇಳಿದಿ ಏನು ಮಾಡಬೇಕು ಅಂತ ಪರಮಾತ್ಮ ಹೇಳಿದ ನನ್ನ ಭಕ್ತರ ಪೋಷಣೆ ಮಾಡುವಂಥ ಆದೇಶ ಮಾಡಿದ ಪರಮಾತ್ಮನ ಭಕ್ತರ ಪೋಷಣೆ ಮಾಡುವಂತಹ ಸಾಮರ್ಥ್ಯ ನಿನ್ನದು ಅಂಗೀಕೃತ ತ್ವಯಾ ತದ್ವೈ ಪರಮಾತ್ಮನಾಜ್ಞೆಯ ನೀನು ಸ್ವೀಕಾರ ಮಾಡಿದ್ದಿ ನೀನಿದ್ದಲ್ಲಿ ಜ್ಞಾನ ನೀನಿದ್ದಲ್ಲಿ ವೈರಾಗ್ಯ ನೀನು ಯಾರಲ್ಲಿದ್ದೀಯೋ ಅವರಿಗೆ ಮುಕ್ತಿ ಅವರಿಗೆ ಮುಕ್ತಿ ಉಪೇಕ್ಷಾತಃ ಕಲವು ಮಂದೌ ವೃದ್ಧೌ ಜಾತೌ ಸುತೌ ತವ ಈ ಕಲಿಯುಗದ ಜನ ಜ್ಞಾನ ವೈರಾಗ್ಯಗಳನ್ನು ಉಪೇಕ್ಷೆ ಮಾಡಿದ್ದಾರೆ ನಿನ್ನನ್ನು ಉಪೇಕ್ಷೆ ಮಾಡಿದ್ದಾರೆ ಅದಕ್ಕಾಗಿ ಈ ಜ್ಞಾನವೈರಾಗ್ಯಗಳು ಈಗ ಇಲ್ಲಿ ಕೃಷರಾಗಿದ್ದಾರೆ ಅವರಿಗೆ ವೃದ್ಧಾಪ್ಯ ಬಂದೊದಗಿಬಿಟ್ಟಿದೆ ಚಿಂತೆ ಮಾಡಬೇಡ ತಥಾಪಿ ಚಿಂತಾಂ ಮುಂಚತ್ವ ಉಪಾಯಂ ಚಿಂತೆಯಮ್ಯಹಂ ಇದಕ್ಕೆ ನಾನೊಂದು ದಾರಿ ತೋರಿಸ್ತೇನೆ ಕಲಿನ ಸದೃಶಃ ಕೋಪಿ ಯುಗೋ ನಾಸ್ತಿ ವರಾನನೆ ಕಲಿಯುಗಕ್ಕೆ ಸಮನಾದ ಯುಗ ಮತ್ತೊಂದಿಲ್ಲಮ್ಮ ಮತ್ತೊಂದಿಲ್ಲ ಅತ್ಯಂತ ಸುಲಭವಾಗಿ ಭಗವಂತ ಇಲ್ಲಿ ದೊರಕ್ತಾರೆ ನಮಗೆ ತಸ್ಮಿನ್ ಸ್ವಾಂ ಸ್ಥಾಪ್ಯಾಮಿ ಗೇಹೆ ಗೆಹೇ ಜನೇ ಜನೇ ನಾರದರು ಪ್ರತಿಜ್ಞೆ ಮಾಡ್ತಾರೆ ನೋಡಿ ಅದ್ಭುತವಾದ ಪ್ರತಿಜ್ಞೆ ಈ ಘೋರ ಕಲಿಯುಗದ ಮಧ್ಯದಲ್ಲಿ ಎಷ್ಟೆಲ್ಲ ಜನ ಸಜ್ಜನರು ಅಂತ ಹುಟ್ಟಿ ಬರ್ತಾರೆ ಅವರ ಮನೆ ಮನೆಗಳಲ್ಲಿ ಆ ಸಜ್ಜನರಲ್ಲಿ ನಿನ್ನನ್ನು ಸ್ಥಾಪಯಿಷ್ಯಾಮಿ ಓ ಭಕ್ತಿ ದೇವತೆಯೇ ನಿನ್ನನ್ನು ಎಲ್ಲ ಕಡೆಯಲ್ಲಿ ನಾನು ಸ್ಥಾಪನೆ ಮಾಡ್ತೇನೆ ಅನ್ಯ ಧರ್ಮಸ್ತಿರಸ್ಕೃತ್ಯ ಪುರಸ್ಕೃತ್ಯ ಮಹೋತ್ಸವಾನ್ ತದಾ ನಾಹಂ ದಾಸೋ ಲೋಕೇತ್ವಾನ್ನ ಪ್ರವರ್ತೆಯೇ ಸಜ್ಜನರಲ್ಲಿ ನಿನ್ನನ್ನು ನಾನು ಸ್ಥಾಪನೆ ಮಾಡಲಿಲ್ಲ ಅಂತಾದಲ್ಲಿ ನಾನು ಹರಿದಾಸನೇ ಅಲ್ಲ ನಾನು ಹರಿದಾಸನೇ ಅಲ್ಲ ಭಗವಂತನ ದಾಸ ನಾನು ಅದಕ್ಕಾಗಿ ನಿನ್ನನ್ನು ಸ್ಥಾಪನೆ ಮಾಡಿಯೇ ಮಾಡ್ತೇನೆ ಅಂತಾರೆ ನಾರದರು ಏನ ಧೈರ್ಯ ನೋಡಿ ಕಲಿಗೆ ಎದುರಾಗಿ ನಿಲ್ಲಬಲ್ಲಂತಹ ಸಾಮರ್ಥ್ಯ ವಾಯುದೇವರ ಶಿಷ್ಯರವರು ವಾಯುದೇವರ ಪೂರ್ಣ ಸನ್ನಿಧಾನೋಪೇತರಾದಂತಹ ಮಹಾಮಹಿಮರು ಹೀಗಾಗಿ ಪ್ರತಿಜ್ಞೆ ಮಾಡ್ತಾರೆ ಸಜ್ಜನರ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬ ಸಜ್ಜನರಲ್ಲಿ ನಿನ್ನನ್ನು ನಾನು ಸ್ಥಾಪನೆ ಮಾಡ್ತೇನೆ ಅಂತ ತ್ವದನ್ವಿತಾಶ್ಚಯೇ ಜೀವಾ ಭವಿಷ್ಯಂತಿ ಕಲಾವಿಹ ಪಾಪಿನೋಪಿ ಗಮಿಷ್ಯಂತಿ ನಿರ್ಭಯಂ ಕೃಷ್ಣ ಮಂದಿರಂ ವಸೇದ್ಭಕ್ತಿ ವಸೇದ ಭಕ್ತಿ ಸರ್ವ ನ ನೇ ಪಶ್ಯಂತಿ ಕೀನಾಶಂ ಪ್ಯಮಲಮೂರ್ತಯ ಮಹಾಪಿಷ್ಠನಾಗಿದ್ದರು ಅವನಲ್ಲಿ ಭಗವದ್ಭಕ್ತಿ ಮೂಡಿತೂ ಅಂತಾದರೆ ಅವನು ಭಗವಂತನ ಮನೆಗೆ ಮೋಕ್ಷಕ್ಕೆ ಹೋಗ್ತಾನೆ ಅವನು ನಿರ್ಭಯವಾದ ಮೋಕ್ಷಕ್ಕೆ ಹೋಗ್ತಾನೆ ಅವನು ಭಕ್ತಿ ಬೇಕು ನ ಪ್ರೇತೋ ನ ಪಿಶಾಚೋ ವಾಕ್ಷಸೋ ವಾಸುರೂಪಿ ವ ಭಕ್ತಿಯುಕ್ತ ಮನಸ್ಕಾಂ ಸ್ಪರ್ಶನೇ ನ ಪ್ರಭುರ್ಭವೇತ್ ಪಿಶಾಚಗಳು ಪ್ರೇತಗಳು ರಾಕ್ಷಸರು ವಾಸುರರು ಯಾರೇ ಆಗಿರಲಿ ವಿಷ್ಣು ಭಕ್ತರನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಿಲ್ಲ ನ ತಪೋಭಿ ನ ವೇದೈಶ್ಚ ನ ಜ್ಞಾನೀನಾಪಿ ಕರ್ಮಣ ಹರಿರ್ಹಿ ಸಾಧ್ಯತೆ ಭಕ್ತಿಯ ಪ್ರಮಾಣ ತತ್ರ ಗೋಪಿಕಾ ತಪಸ್ಸು ಮಾಡಿದರೆ ದೇವರ ಸಿಗೋದಿಲ್ಲ ಮಾ ವೇದಗಳಿಂದ ದೇವರ ಸಿಗೋದಿಲ್ಲ ಜ್ಞಾನದಿಂದ ಸಿಗೋದಿಲ್ಲ ಕರ್ಮಗಳ ಅನುಷ್ಠಾನದಿಂದ ಸಿಗೋದಿಲ್ಲ ಭಕ್ತಿಯಿಂದ ಸಿಗುತ್ತಾನೆ ಭಕ್ತಿಯಿಂದ ತಪಸ್ಸು ಮಾಡಿದಾಗ ಭಕ್ತಿಯಿಂದ ವೇದಾಧ್ಯಯನ ಮಾಡಿದಾಗ ಭಕ್ತಿಯಿಂದ ಜ್ಞಾನ ಸಂಪಾದನೆ ಮಾಡಿದಾಗ ಭಕ್ತಿಯಿಂದ ಸತ್ಕರ್ಮಗಳ ಆಚರಣೆ ಮಾಡಿದಾಗ ಮಾತ್ರ ಭಗವಂತ ಸಿಗ್ತಾನೆ ಪ್ರಮಾಣ ತತ್ರ ಗೋಪಿಕಾ ಗೋಪಿಕೆಯರಿಗೆ ಒಲಿದ ಭಗವಂತ ಜಾರನಾಗಿ ಸ್ವಾಮಿ ಅಂದರೆ ಭಗವಂತ ಅವರಿಗೆ ಜಾರನಾಗಿ ಹೋದ ಅನಂತ ಜೀವರಂತರಯಾಮೇಹಿ ನೃಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರಿ ಜಾಯತೆ ಕಲೋ ಭಕ್ತಿ ಕಲೋ ಭಕ್ತಿರ ಭಕ್ತ್ಯಾಕೃಷ್ಣಃ ಪುರಸ್ಥಿತ ಸಾವಿರಾರು ಜನ್ಮಗಳ ಸಾಧನೆಯಿಂದ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಅನಿಸ್ತದೆ ಭಕ್ತವು ಪ್ರೀತಿ ಪ್ರಜಾಯಿತೆ ಭಕ್ತಿ ಮಾಡೋದಲ್ಲ ದೇವರಲ್ಲಿ ನಾವು ಭಕ್ತಿ ಮಾಡಬೇಕಪ್ಪ ಅಂತ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮೂಡಿತಲ್ಲ ಅದು ಸಾವಿರ ಜನ್ಮದ ಪುಣ್ಯದ ಪರಿಪಾಕ ಅಂತಾರೆ ನಾರದರು ಅಂತಾರೆ ಕಲೋ ಭಕ್ತಿ ಕಲೋ ಭಕ್ತಿರ್ ಕೃಷ್ಣ ಪುರಸ್ಥಿತ ಭಕ್ತಿ ಮಾಡ್ರಿ ದೇವರು ಸಿಗ್ತಾನೆ ಭಕ್ತಿ ಮಾಡ್ರಿ ದೇವರ ಮುಂದೆಯೇ ಇರ್ತಾನೆ ಭಕ್ತಿ ದ್ರೋಹಕರಾಯೇ ಚ ತೇಸೀದಂತಿ ಜಗತ್ರಯೇ ದುರ್ವಾಸ ದುಃಖ ಮಾಪನ್ನ ಪುರಾಭಕ್ತ ವಿಂದಕಃ ಭಕ್ತಿಗೆ ಯಾವನು ದ್ರೋಹವನ್ನು ಮಾಡ್ತಾನೆ ಭಕ್ತರಿಗೆ ಯಾವನು ದ್ರೋಹವನ್ನು ಮಾಡ್ತಾನೆ ಅವನಿಗೆ ಒಳಿತಾಗುವುದಿಲ್ಲ ಉಳಿತಾಗೋದಿಲ್ಲ ರುದ್ರದೇವರ ಅವತಾರ ದುರ್ವಾಸರು ಸಾಮಾನ್ಯ ಮನುಷ್ಯ ಚಕ್ರವರ್ತಿ ಅಂಬರೀಷ ಅಂಥ ಅಂಬರೀಷನಿಗೆ ನಿಂದೆ ಮಾಡಿದ್ದಕ್ಕಾಗಿ ಅವರಿಗೂ ಕಷ್ಟ ಒದಗಿ ಬಂದಿತು ಭಗವದ್ಭಕ್ತರನ್ನ ನಿಂದೆ ಮಾಡತಕ್ಕದ್ದಲ್ಲ ಅಲಂವ್ರತೈರಲಂ ತೀರ್ಥೈರಲಂ ಯೋಗೈರಲಂ ಯೋಗೈರಲಂಮಖಿ ಅಲಂಜ್ಞಾನ ಭಕ್ತಿ ರೇಕೈವ ಮುಕ್ತಿದ ಭಕ್ತಿ ಇದ್ದರೆ ಉಳಿದೆಲ್ಲ ಸಾಧನಗಳು ಸಾಧನ ಭಕ್ತಿ ಇಲ್ಲ ಯಾವ ಸಾಧನವೂ ಸಾಧನವಲ್ಲ ಯಾವುದರಿಂದಲೂ ಉಪಯೋಗವಿಲ್ಲ ನೀವು ವ್ರತ ಮಾಡಿ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಯೋಗಗಳ ಆಚರಣೆಯನ್ನು ಮಾಡಿ ಯಜ್ಞಗಳ ಆಚರಣೆಯನ್ನು ಮಾಡಿ ನಿರಂತರ ಶಾಸ್ತ್ರಾಧ್ಯಯನವನ್ನು ಮಾಡಿ ಭಕ್ತಿ ಇಲ್ಲ ವ್ಯರ್ಥ ಭಕ್ತಿ ಇದೆ ಅದೇ ವ್ರತ ಅದೇ ತೀರ್ಥ ಅದೇ ಯೋಗ ಅದೇ ಯಜ್ಞ ಅದೇ ಜ್ಞಾನ ಕಥಾಲಾಪಗಳು ಮೋಕ್ಷ ಸಾಧನವಾಗ್ತವೆ ಮೋಕ್ಷ ಸಾಧನವಾಗ್ತವೆ ಅಂಥ ಭಕ್ತಿ ನಿನ್ನನ್ನು ನಾನು ಎಲ್ಲ ಕಡೆಯಲ್ಲಿ ಸ್ಥಾಪನೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ ಮಾಡಿ ಏನು ಮಾಡಿದರೆ ನಾರದರು ಭಾಗವತವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದರು ಅಂದರೇನು ಭಾಗವತ ಭಕ್ತಿಯನ್ನು ನೀಡುತ್ತದೆ